ಜೊತೆ ಇವೆಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದ್ದಾವಲ್ಲ, ಯೂಸರ್ ಬಗ್ಗೆ ಕಂಟ್ರೋಲ್ ಮಾಡೋದಕ್ಕಾಗಿ ಇನ್ನಷ್ಟು ಕಠಿಣವಾದ ಏನಪ್ಪ ಅಂತಂದರೆ ಕಾನೂನು ತರಬೇಕಾಗಿದೆ. ಮತ್ತು ಕಾಡಿನಲ್ಲಿ ರೆಸ್ಟೋರೆಂಟ್ ಮಾಡೋದಾಗಲಿ, ಮಚ್ಚನ್ನು ಮಾಡೋದಾಗಲಿ, ವಸ್ತುಗಳನ್ನು ನಿರ್ಮಾಣ ಮಾಡೋದಾಗಲಿ, ಇವುಗಳನ್ನ ಹೋಮ್ ಸ್ಟೇಗಳನ್ನು ಮಾಡೋದಾಗಲಿ, ಇವುಗಳನ್ನ ಮೊದಲು ನಿಷೇಧ ಹಾಕೋದ್ರಿಂದ ನಿಷೇಧ ಹಾಕೋದಷ್ಟೇ ಅಲ್ಲ, ಒಟ್ಟಾರೆಯಾಗಿ ಪರ್ಮಿಷನ್ ಕೊಡಲೇಬಾರ್ದು. ಕಾಡಿನ ಹೊರಗೆ ಎಲ್ಲಾದರೂ ಕೂಡೋರಿಗೆ ಹೋಗಲಿ, ಕಾಡಿನೊಳಗೆ ಮಾತ್ರ ಆ ಈ ಎಲ್ಲ ಆ್ಯಕ್ಟಿವಿಟೀಸ್ಗಳು ಕೊಟ್ಟಿದ್ದಕ್ಕಾಗಿನೇ ಮಾಡೋದಕ್ಕಾಗಿ ಇವತ್ತು ಕಾಡುಗಳು ನಾಶ ಆಗ್ತಾ ಆಗ್ತಾ ಅಲ್ಲಲ್ಲಲ್ಲೇ ಭೂಕುಸಿತ ಆಗ್ತಾ ಇದ್ದಾವ ನಡೆದಿದ್ದಾವ. ಅದರಲ್ಲೂ ಪಶ್ಚಿಮ ಘಟ್ಟದ ಅನೇಕ ಈ ನಮ್ಮ ಮಲಯಾಳಂ ಇಟ್ ಮೀನ್ಸ್ ಕೇರಳದಲ್ಲೂ ಸಹಿತ ಅನೇಕ ರೀತಿ ದಾಳಿಗಳು ಭೂಮಿ ಕುಸಿತ ಆಗೋದು ಕೊಡಗಿನಲ್ಲಿ ನಾವು ನೋಡ್ತಾ ಇದ್ದೀವಿ. ಏಕಾಗಿ ಒಂದೊಂದು ಹಳ್ಳಿ ಹಳ್ಳಿನೂ ಕುಲ್ಲಾಗಿ ಹೋಗುವಂಥದ್ದು ನೋಡ್ತಾ ಇದ್ದೀವಿ. ಅದರಲ್ಲೂ ಇತ್ತೀಚೆಗಂತೂ ಕಾಡ ಕುಲ್ಲಾಗಿದ್ದಕ್ಕಾಗಿ ನೀರು ಸಡನ್ನಾಗಿ ಬಿದ್ದ ತಕ್ಷಣ, ಮಳೆ ಬಿದ್ದ ತಕ್ಷಣ ನೀರು ನೇರವಾಗಿ ಹೊಳೆಗೆ ಹರಿದು ಬಂದ ಹೊಳೆಗಳು ತುಂಬಿ ಹೋಗೋದ್ರಿಂದ ಇವತ್ತು ನೋಡಿ ತುಂಬ ಬಂದ್ರೆ ಡ್ಯಾಮಿಗೆ ಇವತ್ತು ಹೇಳಿದಾರೆ ನಾಯ್ಡು ಅವರು ಅದರ ತಜ್ಞರು, ಅದಕ್ಕಿಂತ 30 ವರ್ಷ ಅಷ್ಟು ಆಯುಷ್ ಅದಕ್ಕೆ ಹೆಚ್ಚು ಅದು ಬದುಕುವುದಿಲ್ಲ ಅಂತ. ಅಂದರೆ ನೀರು ಒಮ್ಮೆಗೆ ಹರಿದು ಬರೋದರಿಂದ ಮತ್ತು ನಾವು ನಮ್ಮ ಕೆಲಸವನ್ನು ಅಂದರೆ ಈ ಡ್ಯಾಮ್ಗಳನ್ನು ನಾವು ಮೇಲಿನ ಮೇಲೆ ಅವ್ರ ರಕ್ಷಣೆ ಮಾಡದೇ ಇರೋದರಿಂದ, ಅವ್ರು ಹೊಸ ಹೊಸ ಆಯಾಮಗಳನ್ನು ಕೊಡದೇ ಇರೋದರಿಂದ, ಸರಿಯಾಗಿ ರಿಪೇರಿ ಮಾಡೋದರಿಂದ ಇಲ್ಲಿ ಡ್ಯಾಮ್ಗಳು ವೀಕ್ ಆಗ್ತಾ ಇದ್ದಾವೆ. ಜೊತೆಗೆ ಆ ಕಾಡನ್ನು ಸಹಿತ ನಾವು ಸರಿಯಾಗಿ ಉಳಿಸ್ಕೊಳ್ಳಾರದಕ್ಕಾಗಿ ಬಿದ್ದ ಮಳೆಯ ನೀರು ನೇರವಾಗಿ ನದಿಗೆ ಹರಿದು ಬರೋದರಿಂದಾಗಿ ಅದು ಸಹಿತ ಈ ಒಂದು ಡ್ಯಾಮ್ಗಳಿಗೆ ಅಪಾಯಕಾರಿಯಾಗಿ ಪರಿಣಮಿಸುವಂಥದ್ದು ಸಾಧ್ಯತೆಗಳಿದ್ದಾವೆ. ಅಂದರೆ ಎಲ್ಲ ಕಡೆಯಿಂದ ಈ ಪರಿಸರನ ಉಳಿಸ್ಕೊಳ್ಳೋದು ಭಾಳ ಮಹತ್ವದ. ಆ ಪರಿಸರ ಉಳಿಸೋದ್ರ ಜೊತೆಗೆ ರೈತನೂ ಸಹಿತ ಉಳಿಸ್ಕೊಳ್ಳೋದು ಅಷ್ಟು ಅನಿವಾರ್ಯ ಇದೆ. ಯಾಕಂದರೆ ರೈತ ಉಳಿದಪ್ಪ ಅಂದ್ರೆ ನಮಗೆ ಆಹಾರ ನಾವು ಬದುಕೋದಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಮಲೆನಾಡಿನ ರೈತರ ಬೆಲ ರೈತರ ಬಗ್ಗೆ ಈ ನಮ್ಮ ಬುದ್ಧಿವಂತರು ನೀವು ಕರೆಯುತ್ತಾ ಇದ್ದೀರಿ, ಯಾರ ವಿರುದ್ಧ ಕಾರ ಹೇಳಿದಿರಿ, ಕಾಂಗ್ರೆಸ್ ನಾಡಿನ ನಕಲಿ ಪರಿಸರವಾದಿಗಳಿಗೆ ಅವರು ನಕಲಿ ಅಲ್ಲ ಕಾಳಜಿ ಇದ್ದಂಥವ್ರು. ಅದ್ರ ಬಗ್ಗೆ ಒಂದು ಸ್ವಲ್ಪ ನೀವು ಪಾಸಿಟಿವ್ ಆಗಿ ನೋಡೋದು ಭಾಳ ಉತ್ತಮ. ಯಾಕಂದರೆ ಈಗಾಗಲೇ ಈ ಒಂದು ರಾಜಕೀಯ ಜನ ಅನೇಕರು ರೈಟ್ ವಿಂಗ್ದವ್ರು ಇರ್ಬೋದು, ಲೆಫ್ಟ್ ವಿಂಗ್ದವ್ರು ಇರ್ಬೋದು, ನೋಡ್ರಿ ಕೇರಳದಲ್ಲಿ ಲೆಫ್ಟ್ ವಿಂಗ್ದವ್ರು ಇದ್ದಾರೆ, ಸಾಕಷ್ಟು ವಿಚಾರವಾದಿಗಳು ವೈಜ್ಞಾನಿಕವಾದಿಗಳು ಇದ್ದಾರೆ. ಆದರೂ ಅವ್ರ ಪರಿಸರದಲ್ಲಿ ಅಂದರೆ ಕಾಡಿನಲ್ಲೇ ಈ ಹೋಮ್ ಸ್ಟೇಗೆ ಇನ್ನುಳಿದಕ್ಕೆ ಅವಕಾಶ ಕೊಟ್ಟ, ಕಾಂಕ್ರೀಟೀಕರಣ ಮಾಡೋದಕ್ಕೆ ಅವಕಾಶ ಕೊಟ್ಟ, ಇವತ್ತು ಅವ್ರು ಸ್ವತಃ ಅದು ನಾಶ ಆಗೋದು ಅವ್ರಿಗೆ ಕಾರಣೀಭೂತರಾದರು. ನಮ್ಮ ಕರ್ನಾಟಕದಲ್ಲಿ ಇವತ್ತು ಕೊಡಗಿನಲ್ಲೂ ಅದು ಆಗ್ತಾ ಇದೆ. ಅಂದರೆ ರಾಜ್ಯ ಸರ್ಕಾರಗಳು ಅನೇಕ ಸಲ ವಿಚಾರ ಮಾಡಬೇಕಾಗಿದೆ. ಅದು ಕೇವಲ ಜನರ ಒತ್ತಡಕ್ಕೆ ಈ ಇಂಥ ಕೆಲಸ ಮಾಡಲಾರ್ದ ತೆರವು ಕೆಲಸ ಬಿಟ್ಟರೆ ಜನರಿಗೆ ತಿಳಿಸಲು ಪ್ರಯತ್ನ ಮಾಡೋಣ. ಆ ತೆರವುಗೊಳಿಸೋದು ಇಲ್ಲಿಗಲ್ ಅದಲ್ಲ ಅದು ತೆರವುಗೊಳಿಸಿ, ಲೀಗಲ್ ಇದ್ದಂಥದಕ್ಕೆ ತೆರವುಗೊಳಿಸೋ ಅವಶ್ಯಕತೆ ಇಲ್ಲ. ಮತ್ತು ಮಲೆನಾಡು ರೈತರು ಉಳಿಬೇಕು, ಜೊತೆ ಕಾಡು ಉಳಿಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಅಷ್ಟೇ ಅಲ್ಲ, ಅದೇ ನಮ್ಮದೆಲ್ಲ ಗುರಿ ಅನ್ನೋದು ತಿಳಿದುಕೊಂಡ ಈ ಹಿನ್ನೆಲೆಯಲ್ಲಿ ನಾವೇನಾದರೂ ಎಲ್ಲರೂ ಒಕ್ಕಟ್ಟಿನಿಂದ ಪ್ರಯತ್ನ ಮಾಡಿದರೆ ಒಳ್ಳೆಯದಾಗ್ತದೆ. ಮತ್ತು ಅದು ವಿಷಯ ನಾವು ಚರ್ಚೆ ಮಾಡೋದು ರೆಡಿ ಅಂತೇಳಿ ಅಲ್ಲಿಯ ಒಂದು ಈ ಮಲೆನಾಡು ರೈತರು ಒಪ್ಪಿಗೆ ಕೊಡ್ಕೊಂಡು ಚರ್ಚೆಗೆ ಬರೋ ಅದು ಚರ್ಚೆ ಮಾಡುವಂಥ ಎಲ್ಲ ಒಂದು ಒಳ್ಳೆಯ ಲಕ್ಷಣ ತೋರಿಸಿದ್ದಾರೆ. ಪ್ರತಿಭಟನೆ ಮಾಡಿದ್ದು ಅವ್ರ ಹಕ್ಕು, ಮಾಡಿದರೆ ಉತ್ತಮ ಪ್ರತಿಭಟನೆ ಶಾಂತಿಯುತವಾಗಿರುತ್ತೆ. ಅದಕ್ಕೆ ನಮ್ಮ ಸರ್ಕಾರ ಸಹ ಸ್ಪಂದಿಸಬೇಕಾಗಿದೆ. ಸ್ಪಂದಿಸಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಕಾಡಿನಲ್ಲಿ ಅದು ತಡಿಬೇಕಾಗಿದೆ. ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಎಲ್ಲರಿಗೂ ಡಿಸ್ಕಷನ್ ಮಾಡಿ ಜೊತೆ ಇವರ ಸಲಹೆ ಸೂಚನೆಗಳನ್ನು, ಯಾಕಂದರೆ ಆ ಕಾಡಿನ ಬದಿಯಲ್ಲೇ ಬದುಕೋರು ಇವರು ಈ ಮಲೆನಾಡಿನ ರೈತರು, ಅವರ ಸಲಹೆ ಸೂಚನೆ ತೆಗೆದುಕೊಂಡ ಜೊತೆಗೆ ಗಾಡ್ಗಿಲ್ ಮತ್ತು ಕಸ್ತೂರಿರಂಗನ್ ವರದಿಗಳ ನೆಲೆಯಲ್ಲೇ ಹೊಸ ಒಂದು ಸುತ್ತಲನ್ನು ಹೇಳಿದ್ದು ಭಾಳ ಯೋಗ್ಯ ಅಂತೇಳಿ ನಾವು ಇಷ್ಟು ಮಾತ್ರ ಹೇಳಬೇಕಾಗಿದೆ. ನೋಡು ಏನು ಮಾಡ್ತಾರೆ, ಅದಕ್ಕೆ ಖಂಡ್ರೆಯವರು ಯಾವ ರೀತಿ ಸ್ಪಂದಿಸ್ತಾರೆ, ಸಿದ್ದು ಅವರು ಯಾವ ರೀತಿ ಅಂದರೆ ಸಿದ್ದರಾಮಯ್ಯನವರು ಯಾವ ರೀತಿ ಸ್ಪಂದಿಸ್ತಾರೆ, ಜೊತೆ ಕೇಂದ್ರ ಸರ್ಕಾರ ಯಾವ ರೀತಿ ಸ್ಪಂದಿಸ್ತಾರೆ, ಇವರೆಲ್ಲರೂ ಒಕ್ಕಟ್ಟಿನಲ್ಲಿ ಇದಾಗಬೇಕಾಗಿದೆ. ಒಟ್ಟಿನಲ್ಲಿ ಕಾಡು ಉಳಿರಿ, ನಾಡು ಉಳಿರಿ, ಆ ರೈತರು ಉಳಿರಿ. ಯಾಕಂದರೆ ಇವರೆಲ್ಲ ಈ ವ್ಯವಸ್ಥೆಯ ಈ ಎಲ್ಲ ಜೀವಕ್ಕೂ ಜೀವದಾನ ನೀಡುತ್ತಿರುವಂಥ ಈ ಒಂದು ಮೂಲಭೂತ ಶಕ್ತಿಗಳು ಅಂತ ಹೇಳ್ತಾ ಇದನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಈ ಸೀತಾರಾಮ್ ಇದು ಸತ್ಯಕ್ಕೆ ಆಗಿರಲಿ.